ಎಲ್ಲಿದೀಯಪ್ಪ ಈಶ್ವರಪ್ಪ? ಜೈಲಿನಲ್ಲೇ ಇದ್ವಿ. ಈಶ್ವರಪ್ಪ ಕಾಣೆಯಾಗಿದ್ದಾನೆ. ನನಗನ್ಸಿತ್ತು ಕುಡಿದವ್ರು ಹಿಂಗ್ ಮಾತಾಡಲ್ಲ, ಕುಡಿದವ್ರು ಹಿಂಗ್ ಮಾತಾಡಲ್ಲ. ಈಶ್ವರಪ್ಪ ಈಶ್ವರಪ್ಪ ಎಲ್ಲಿದೆಯಪ್ಪ 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 ಈಶ್ವರಪ್ಪ ಎಲ್ಲಿದೆಯಪ್ಪ ಎಲ್ಲಿದೆಯಪ್ಪ ಈಶ್ವರಪ್ಪ? ಉತ್ತರ ವ್ಯಕ್ತಿ ಬಾಯಲ್ಲಿ ಬಂದಂತ ಪದಗಳು ಕೇಳಿದಾಗ ನನಗನ್ಸಿತ್ತು ಕುಡಿದವ್ರು ಹಿಂಗ್ ಮಾತಾಡಲ್ಲ, ಕುಡಿದವ್ರು ಹಿಂಗ್ ಮಾತಾಡಲ್ಲ. ಇಲ್ಲ ಎಲ್ಲಿ ಸೇರಿದ್ದಾನೆ ಅಂತ ಗೊತ್ತಾಗ್ತಿಲ್ಲ. ನೀವು ಪ್ರೀತಿಯಿಂದ ಎಲ್ಲಿದೆಯಪ್ಪ? ನಿಮ್ಮನ್ನ ನಮ್ ತಾತನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಯ ಜನಗಳ ಮಧ್ಯೆ ಇದ್ದೀನಿ ಅಪ್ಪ. ನಿಖಿಲ್ ಎಲ್ಲಿದ್ದೀಯಪ್ಪ ಎಂಬ ಕುಮಾರಸ್ವಾಮಿಯವರ ಡೈಲಾಗ್ ಭಾರಿ ಟ್ರೋಲ್ ಆಗಿತ್ತು. ಆದರೆ ಇದೀಗ ಬಿಜೆಪಿಯ ಸಚಿವರೊಬ್ಬರು ಜಿಲ್ಲೆಯೊಂದರ ಉಸ್ತುವಾರಿ ಸಚಿವರಾಗಿದ್ದು ಜಿಲ್ಲೆಯನ್ನ ಮರೆತು ಬಿಟ್ಟಿದ್ದಾರೆ. ಇದರಿಂದಾಗಿ ಈ ಜಿಲ್ಲೆಯ ಜನ ಉಸ್ತುವಾರಿ ಸಚಿವ ಎಲ್ಲಿದ್ದೀಯಪ್ಪ ಎನ್ನುತ್ತಿದ್ದಾರೆ. ಹಾಗಿದ್ರೆ ಯಾರು ಆ ಸಚಿವ ಅಂತೀರಾ? ಈ ಸ್ಟೋರಿ ಎಲ್ಲಿದೆಯಪ್ಪ ಈಶ್ವರಪ್ಪ? ಜೈಲಿನಲ್ಲೇ ಇದ್ವಿ. ಈಶ್ವರಪ್ಪ ಕಾಣೆಯಾಗಿದ್ದಾನೆ. ನನಗನ್ಸಿತ್ತು ಕುಡಿದವ್ರು ಹಿಂಗ್ ಮಾತಾಡಲ್ಲ, ಕುಡಿದವ್ರು ಹಿಂಗ್ ಮಾತಾಡಲ್ಲ. ಈಶ್ವರಪ್ಪ ಈಶ್ವರಪ್ಪ ಎಲ್ಲಿದೆಯಪ್ಪ 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 ಈಶ್ವರಪ್ಪ ಎಲ್ಲಿದೆಯಪ್ಪ ಎಲ್ಲಿದೆಯಪ್ಪ ಈಶ್ವರಪ್ಪ? ಶಿವಮೊಗ್ಗ ಶಾಸಕರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರುವ ಕೆಎಸ್ ಈಶ್ವರಪ್ಪ ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಜವಾಬ್ದಾರಿಯನ್ನ ಹೆಗಲಿಗೆ ಹಾಕಿಕೊಂಡಿದ್ದರು. ಈಶ್ವರಪ್ಪ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಯ್ಕೆಯಾದ ಮೇಲೆ ಆರಂಭದಲ್ಲಿ ಜಿಲ್ಲೆಗೆ ಸಾಕಷ್ಟು ಬಾರಿ ಭೇಟಿ ನೀಡಿ ಅಧಿಕಾರಿಗಳೊಂದಿಗೆ ಸಭೆ ಕೂಡ ನಡೆಸಿದ್ರು. ಇದರ ಜೊತೆಗೆ ಮಹಾನಗರ ಪಾಲಿಕೆ ಚುನಾವಣೆಯ ಸಂದರ್ಭದಲ್ಲಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದ ಈಶ್ವರಪ್ಪ ಇದೀಗ ಜಿಲ್ಲೆಯ ಕಡೆ ಮುಖ ಕೂಡ ಮಾಡಿಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಭೀತಿ ಇದ್ದು ಇದುವರೆಗೂ ಈಶ್ವರಪ್ಪ ಜಿಲ್ಲೆಯ ಅಧಿಕಾರಿಗಳೊಂದಿಗೆ ಸಭೆ ಮಾಡುವುದಿರಲಿ, ಅಧಿಕಾರಿಗಳು ಏನು ಕ್ರಮ ಕೈಗೊಂಡಿದ್ದಾರೆಂದು ಕೇಳುವ ಗೋಜಿಗೂ ಹೋಗಿಲ್ಲ. ಇದು ಕಾಂಗ್ರೆಸ್ನವರ ಆಕ್ರೋಶಕ್ಕೆ ಕಾರಣವಾಗಿದ್ದು ಇದೀಗ ಕಾಂಗ್ರೆಸ್ ನಾಯಕರು ಈಶ್ವರಪ್ಪ ಎಲ್ಲಿದ್ದೀಯಪ್ಪ ಎಂಬ ಅಭಿಯಾನ ನಡೆಸುತ್ತಿದ್ದಾರೆ. ನಗರದ ಮಹಾನಗರ ಪಾಲಿಕೆ ಮುಂಭಾಗ ಪ್ರತಿಭಟನೆ ನಡೆಸುವ ಮೂಲಕ ಈಶ್ವರಪ್ಪನವರನ್ನು ಹುಡುಕಿಕೊಡಿ ಎಂದು ಕೋರಿದ್ದಾರೆ. ಮಹಾನಗರ ಪಾಲಿಕೆ ಸದಸ್ಯರೊಂದಿಗೆ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿ ಈಶ್ವರಪ್ಪ ಎಲ್ಲಿದೆಯಪ್ಪ ಎಂದು ಘೋಷಣೆ ಕೂಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ನಡೆಸಿದೆ. ಮಹಾನಗರ ಪಾಲಿಕೆ ಚುನಾವಣೆಗಳು ನವೆಂಬರ್ 12 ನಡೆದವು. ಆ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಶ್ರೀಮಾನ್ ಕೆಎಸ್ ಈಶ್ವರಪ್ಪನವರು, ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಅವರು ಇಲ್ಲೇ ಠಿಕಾಣೆ ಉಳಿದ್ರು. ಬೀದಿ ಬೀದಿ ಮನೆ ಮನೆಗೂ ಕ್ಯಾನ್ವಾಸ್ ಮಾಡಿದರು. ಬಿ ಜೆ ಪಿ ಆ ಟೈಮ್ನಾಗೆ ಸೋಲ್ತು. ನಾವು 22 ಸ್ಥಾನ ಗೆದ್ವಿ, ಬಿ ಜೆ ಪಿ ಬರೀ 17 ಸ್ಥಾನ ಬಂದವು. ಅವ್ರಿಗೆ ಮುಖಭಂಗ ಆಯಿತು. ಇದರಿಂದ ಅವಮಾನಿತರಾದ ಬಿ ಜೆ ಪಿ ಈಶ್ವರಪ್ಪನವರು ಅಲ್ಲಿಂದ ಇಲ್ಲಿವರೆಗೂ ಸುಮಾರು 4-5 ತಿಂಗಳಾಯಿತು, ಪತ್ತೆ ಇಲ್ಲ, ನಾಪತ್ತೆ ಆಗಿಬಿಟ್ಟಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ಸ್ಮಾರ್ಟ್ ಸಿಟಿಯ 1,000 ಕೋಟಿ ಕೆಲಸಗಳು ನಡೀತಾ ಇದ್ದಾವೆ. ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದ್ರ ಬಗ್ಗೆ ನಿಗಾ ವಹಿಸಬೇಕಾಗಿತ್ತು. ಅವರು ಯಾವುದೇ ಸಭೆ ತೆಗೆದುಕೊಳ್ತಾ ಇಲ್ಲ, ಯಾವುದೇ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ, ದಾವಣಗೆರೆಯ ಬಗ್ಗೆ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಒಬ್ಬ ಉಸ್ತುವಾರಿ ಸಚಿವರಾಗಿ ಬರೇ ಪಕ್ಕದಲ್ಲೇ ಇದ್ದಾರೆ, 100 ಕಿಲೋಮೀಟ್ರ್ ಇಲ್ಲ ಅವ್ರ ದೂರ ನಮ್ಮ ಜಿಲ್ಲೆಗೆ, ಶಿವಮೊಗ್ಗದಲ್ಲಿದ್ದಾರೆ ಅವರು. ಆದರೆ ಅವರು ದಾವಣಗೆರೆ ಕಡೆ ತಿರುಗಿ ಮುಖ ಹಾಕಿಲ್ಲ. ಅವರ ನಿರ್ಲಕ್ಷ್ಯವನ್ನು ನಾವು ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಸತ್ಯುಗ್ರವಾಗಿ ಖಂಡಿಸ್ತೀವಿ. ಈಗ ತಮಗೆ ಗೊತ್ತಿದ್ದಾಗೆ ಕರೋನಾ ವೈರಸ್ ಬಗ್ಗೆ ಇಡೀ ರಾಜ್ಯ, ರಾಷ್ಟ್ರ, ದೇಶದಲ್ಲೇ ಅಷ್ಟೇ ಅಲ್ಲ, ವಿಶ್ವಾದ್ಯಂತ ಕರೋನಾ ವೈರಸ್ ಬಗ್ಗೆ ಭೀತಿಯಿಂದ ಜನ ನರಳ್ತಾ ಇದ್ದಾರೆ. ಕರೋನಾ ವೈರಸ್ ತಡೆಗಟ್ಟಲಿಕ್ಕೆ ಈ ಕಾಯಿಲೆ ಹಬ್ಬದಂತೆ ಜಿಲ್ಲೆಯಲ್ಲಿ ಮುಂಜಾಗ್ರತಾ ಸಭೆ ಮಾಡಬೇಕಾಗಿತ್ತು. ಜಿಲ್ಲೆ ಅಧಿಕಾರಿಗಳಿಗೆ ಅವರು
ಅವರು ಸಭೆ ನಡೆಸಿ ಈ ಬಗ್ಗೆ ಮಾಹಿತಿ ನೀಡಬೇಕಾಗಿತ್ತು. ಆದರೆ ಎಲ್ಲ ರಾಜ್ಯ ದೇಶದಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೂ ಸಮೇತ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಅವ್ರದ್ದೇ ಆದ ಲೋಕದಲ್ಲಿದ್ದಾರೆ, 4-5 ತಿಂಗಳಾದರೂ ಇತ್ಲಾಗ ಮುಖ ಮಾಡ್ತಾ ಇಲ್ಲ. ನೀವು ಈ ರೀತಿ ಗೈರು ಆಗೋ ಬದಲು ಉಸ್ತುವಾರಿಯಿಂದ ಕೈಬಿಟ್ಬಿಡ್ರಿ, ಇವರಿಗೆ ಕೈಬಿಡ್ರಿ, ಹೊಸ ಸಚಿವರನ್ನಾದರೂ ನೇಮಕ ಮಾಡಲಿ. ಅಥವಾ ಯಾಕೋ ಸಂಸದರು ಸಿದ್ದೇಶ್ ಅವರು ನಾನೇ ಉಸ್ತುವಾರಿ ಮಂತ್ರಿ ಅನ್ನಂಗೆ ಸಭೆಗಳನ್ನ ಮಾಡ್ತಾರೆ, ಯಡಿಯೂರಪ್ಪನವ್ರಿಗೂ ಭಾಳ ಹತ್ರ ಇದ್ದಾರೆ, ಸಿದ್ದೇಶ್ ಅವ್ರಿಗೆ ಉಸ್ತುವಾರಿ ಕೊಟ್ಬಿಡಲಿ ಸಂಸದರಿಗೆ. ಈ ಸಚಿವ ಈಶ್ವರಪ್ಪನವರು ಇವತ್ತು 4-5 ತಿಂಗಳು ಬರದೇ ಇರೋದಕ್ಕೆ ನಾವು ಇವತ್ತು ವಿನೂತನವಾಗಿ ಎಲ್ಲಿದೆಯಪ್ಪ ಈಶ್ವರಪ್ಪ, ಈಶ್ವರಪ್ಪ ಕಾಣೆಯಾಗಿದ್ದಾನೆ, ಎಲ್ಲಿದೆಯಪ್ಪ ಈಶ್ವರಪ್ಪ ಅಂತ ಆಂದೋಲನ ಮಾಡಿದ್ದೀವಿ. ಒಂದು ವಾರ ಟೈಮ್ ಕೊಟ್ಟಿದ್ದೀವಿ, ಒಂದು ವಾರದಲ್ಲಿ ಜಿಲ್ಲೆಗೆ ಅವ್ರು ಬರದೇ ಹೋದರೆ ಮತ್ತೆ ಈ ಆಂದೋಲನಕ್ಕೆ ನಾವು ಚುರುಕು ಮುಟ್ಟಿಸ್ತೀವಿ. ಜಿಲ್ಲೆಯಲ್ಲಿ ಹಲವು ಜ್ವಲಂತ ಸಮಸ್ಯೆಗಳಿವೆ. ಮೆಕ್ಕೆಜೋಳ ಬೆಲೆ ಪಾತಾಳಕ್ಕೆ ಇಳಿದಿದೆ, ಕೊರೋನಾ ಕಂಟಕ ಎದುರಾಗಿದೆ. ಹೀಗಿದ್ದರೂ ಜಿಲ್ಲಾ ಉಸ್ತುವಾರಿಗಳು ಸಭೆ ನಡೆಸಿಲ್ಲ, ರೈತರ ಬಳಿ ಧಾವಿಸಿಲ್ಲ. ಇಂಥ ಉಸ್ತುವಾರಿ ಸಚಿವರು ರಾಜೀನಾಮೆ ಕೊಡುವುದು ಸೂಕ್ತ ಎಂದು ಈಶ್ವರಪ್ಪ ಅವರ ಭಾವಚಿತ್ರ ಇಟ್ಟು ಈಶ್ವರಪ್ಪ ಎಲ್ಲಿದ್ದೀಯಪ್ಪ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಇಷ್ಟೇ ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲೂ ಈಶಣ್ಣ ಎಲ್ಲಿದ್ದೀಯಣ್ಣ ಎಂದು ಟ್ರೋಲ್ ಮಾಡಲಾಗುತ್ತಿದೆ. ಎಲ್ಲಿದ್ದೀಯಪ್ಪ ಈಶ್ವರಪ್ಪ, ಜೈಲಿನಲ್ಲೇ ಇದ್ವಿ, ಈಶ್ವರಪ್ಪ ಕಾಣೆಯಾಗಿದ್ದಾನೆ. ನನಗನ್ಸಿತ್ತು ಕುಡಿದವರು ಹಿಂಗ್ ಮಾತಾಡಲ್ಲ, ಕುಡಿದವರು ಹಿಂಗ್ ಮಾತಾಡಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಈ ರಾಜ್ಯದಲ್ಲಿ BJP ಸರ್ಕಾರ ಅಧಿಕಾರಕ್ಕೆ ಬಂದಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿರ್ತಕ್ಕಂಥ ಈಶ್ವರಪ್ಪನವರು ಈ ಜಿಲ್ಲೆಗೆ ಒಂದ್ಸರಿ ಬಂದು ಭೇಟಿ ಕೊಟ್ಟ ನಂತರ ಈ ಜಿಲ್ಲೆಯಲ್ಲಿ ರೈತರ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ಉಲ್ಬಣವಾಗಿದ್ದರೂ ಸಹ ಒಂದು ಕಡೆಗೆ ಭತ್ತದ ಸಮಸ್ಯೆ, ಒಂದು ಕಡೆ ರೈತರು ಮೆಕ್ಕೆಜೋಳದ ಸಮಸ್ಯೆ, ಇನ್ನೊಂದು ಕಡೆಗೆ ಬರದ ಸಮಸ್ಯೆ, ಇನ್ನೊಂದು ಕಡೆಗೆ ನೆರೆ ಹಾವಳಿ ಸಮಸ್ಯೆ, ಇವೆಲ್ಲವೂ ಸಹ ಸಮಸ್ಯೆಗಳು ರೈತರ ಸಮಸ್ಯೆ ಇದ್ದರೂ ಸಹ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರಪ್ಪನವರು ದಾವಣಗೆರೆ ಜಿಲ್ಲೆಗೆ ರೈತರ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಒಂದಿನೂ ಸಹ ಸಭೆ ಕರೆದಿಲ್ಲ. ಇವತ್ತು ಇವರು ಹೇಳ್ತಾರೆ ನಾವು ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದನ್ನು ಅಂತ ಹೇಳ್ತಾರೆ, ನಾವು ಜನಸಾಮಾನ್ಯರ ಬರಾಗಿರ್ತಕ್ಕಂಥ ಸರ್ಕಾರ ಅಂತಾರೆ. ಆದರೆ ಜನಸಾಮಾನ್ಯರಾಗಲಿ ರೈತರ ಪರವಾಗಲಿ ಒಂದು ಸರಿನೂ ಬಂದು ಸಭೆಯನ್ನು ಮಾಡಿ ಇವತ್ತು ರೈತರು ಕಂಗಾಲಾಗಿದ್ದಾರೆ. ಇವತ್ತು ಕರೋನಾ, ಇವತ್ತು ಇದು ಈ ಜಿಲ್ಲೆಗೆ ಇದು ದೇಶಕ್ಕೆ ಇದು ಪ್ರಪಂಚದಲ್ಲಿ ಅಳವಡಿಸಿದ್ರೂ ಸಹ ಈ ಜಿಲ್ಲೆಯಲ್ಲಿ ಒಂದು ಸಭೆಯನ್ನು ಕರೀತಕ್ಕಂಥ ಒಂದು ಸೌಜನ್ಯ ಸಹ ಈ ಜಿಲ್ಲಾ ಉಸ್ತುವಾರಿ ಸರಿ ಮಾಡಿಲ್ಲ. ಇವತ್ತು ಅತಿ ಹಿಂದುಳಿದಿರತಕ್ಕಂಥ ಜಿಲ್ಲೆಗಳಾಗಿರ್ತಕ್ಕಂಥದ್ರಲ್ಲಿ ದಾವಣಗೆರೆನೂ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರಪ್ಪನವರು ರೈತರ ಬೆಳೆಗಳ ಬಗ್ಗೆ ಕರೋನಾ ಯಾವ ರೀತಿ ರೋಗ ಇದೆಯೋ ಅದಕ್ಕಿಂತ ದೊಡ್ಡ ರೋಗ ಅಂದರೆ ಮೆಕ್ಕೆಜೋಳದಾಗ ರೈತರಿಗೆ ದೊಡ್ಡ ರೋಗ ಐತಿ. ಇವತ್ತು ಈಗ ಅವ್ರು ಎಲ್ಲಿದ್ರಪ್ಪ ಅಂತ ನಾವು ಹುಡುಕಿಕೊಡ್ರಿ ಅಂತಕ್ಕಂಥದ್ದೆಲ್ಲ ನಾನು ವಿನೂತವಾಗಿ ಪ್ರತಿಭಟನೆ ಮಾಡಿ ನಾವು ಈ ರಾಜ್ಯದ ಜನರಿಗೆ ತೋರಿಸ್ತಾ ಇದ್ದೇವೆ. ಈ ಜಿಲ್ಲೆಯ BJP ಅವರ ಆಡಳಿತ ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ಕೊಟ್ವಿ ಅಂತ. ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಬಾರದೆ ಜಿಲ್ಲೆ ಅಭಿವೃದ್ಧಿಯಾಗುತ್ತಿಲ್ಲ. ಮಹಾನಗರ ಪಾಲಿಕೆಗೆ ನಗರೋತ್ಥಾನದ ಅಡಿ 125 ಕೋಟಿ ಅನುದಾನ ಬಂದಿದ್ದು ಅದು ಬಳಕೆ ಕೂಡ ಆಗುತ್ತಿಲ್ಲ. ಇನ್ನಾದರೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರಪ್ಪ ಜಿಲ್ಲೆಗೆ ಭೇಟಿ ನೀಡಿ ಜಿಲ್ಲೆಯ ಅಭಿವೃದ್ಧಿಗೆ ಮುಂದಾಗ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ ಟಿವಿ, ದಾವಣಗೆರೆ. ಎಲ್ಲಿದೆಯಪ್ಪ ಈಶ್ವರಪ್ಪ, ಜೈಲಿನಲ್ಲೇ ಇದ್ವಿ, ಈಶ್ವರಪ್ಪ ಕಾಣೆಯಾಗಿದ್ದಾನೆ. ನನಗನ್ಸಿತ್ತು ಕುಡಿದವರು ಹಿಂಗ್ ಮಾತಾಡಲ್ಲ, ಕುಡಿದವರು ಹಿಂಗ್ ಮಾತಾಡಲ್ಲ. ಈಶ್ವರಪ್ಪ, ಈಶ್ವರಪ್ಪ ಎಲ್ಲಿದೆಯಪ್ಪ, ಎಲ್ಲಿದೆಯಪ್ಪ, ಎಲ್ಲಿದೆಯಪ್ಪ ಈಶ್ವರಪ್ಪ, ಎಲ್ಲಿದೆಯಪ್ಪ, ಎಲ್ಲಿದೆಯಪ್ಪ ಈಶ್ವರಪ್ಪ. ಬಾ 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 ಬಾ, ಉತ್ತ ವ್ಯಕ್ತಿ ಬಾಯಲ್ಲಿ ಬಂದಂಥ ಪದಗಳು ಕೇಳಿದಾಗ ನನಗನ್ಸಿತ್ತು
ಕುಡಿದವ್ರು ಹಿಂಗೆ ಮಾತಾಡಲ್ಲ, ಕುಡಿದವ್ರು ಹಿಂಗೆ ಮಾತಾಡಲ್ಲ.